ಮಾತಿನ ಶೈಲಿಯೇ ಯಶವಂತಪುರ ಶಾಸಕರಿಗೆ ಮುಳುವಾಗುತ್ತಾ ಸೋಮಶೇಖರ್ ಸೋಲಿಸಲು ಕಾಂಗ್ರೆಸ್ ಕಾರ್ಯಕರ್ತರ ಪಣ ಕಾಂಗ್ರೆಸ್ ಹಾಗೂ ಅಸಮಾಧಾನಿತ ಬಿಜೆಪಿ ಕಾರ್ಯಕರ್ತರ ಬಲ ಜವರಾಯಿಗೌಡರಿಗೆ ಜಯ ತಂದು ಕೊಡುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಂಪ್ಲೀಟ್ಲಿ ಡಿಫರೆಂಟ್ ಸೋಮಶೇಖರ್ ಕಾಂಗ್ರೆಸ್ ಅಲ್ಲಿ ಇದ್ರು ಹೌದು ಬಿಜೆಪಿಗೆ ಬಂದವ್ರೆ ಕಾಂಗ್ರೆಸ್ ಕೂಡ ಅಲ್ಲಿ ಬಲವಾಗಿತ್ತು ಆದ್ರೆ ಬೈ ಎಲೆಕ್ಷನ್ ಡೇ ಡೆಪಾಸಿಟ್ ಜವರಾಯಿ ಜವರಾಯಿಗೌಡರು ಸತತವಾಗಿ ಸೋತು 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 ಕಾಸ್ ಖಾಲಿ ಆಗೈತಿಲ್ಲ ಹಣವಂತು ಸ್ಥಿತಿವಂತರು ಅವ್ರ ಬಗ್ಗೆ ಅನುಕಂಪ ಆಯ್ತು ಕುಮಾರಸ್ವಾಮಿಗೆ ಮೊದಲ ಸವಾಲ್ ಏನೋ ನಿಖಿಲ್ ಸೆಕೆಂಡ್ರಿ ಜವರಾಯಿಗೌಡ್ ಗೆಲ್ ಜವರಾಯಿ ಗೌಡ್ರು ಪರವಾಗಿ ಹೆಚ್ಚು ಟೈಮ್ ಕೊಟ್ಟು ಪ್ರಚಾರ ಮಾಡ್ತಾವ್ರೆ ನಾವ್ ಈ ಕ್ಷೇತ್ರ ಗೆದ್ದೇ ಗೆಲ್ತೀವಣ್ಣ ಅಂತ ಹೇಳ್ತಾವ್ರ ಕುಮಾರಣ್ಣ ಎದೆ ಹೇಳ್ತೀವಿ ಅಂತ ಗೌಡ್ರಿಗೆ ಸರಿ ಏನು ಅಂತಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಲಾಸ್ಟ್ ಗಳಿಗೆ ಬಾಲರಾಜ್ ಗೌಡರ್ ಕೊಟ್ಟವ್ರೆ ನಾವು ನಮ್ ಉದ್ದೇಶ ಕಾಂಗ್ರೆಸ್ ಉದ್ದೇಶ ಏನು ಕಾಂಗ್ರೆಸ್ನವ್ರಿಗೆ ನಾವು ಸೋಲ್ಸ್ಬೇಕು ಬಿಜೆಪಿನ ಅಂತ ಸೋಮಶೇಖರ್ ನ ಸೋಲ್ಸ್ಬೇಕು ಅಂತ ಅವ್ರೆಲ್ರಿಗೂ ಅಸ್ತ್ರ ಯಾವ್ದು ಈ ಇನ್ಯ್ರು ವೋಟ್ ಹಾಕೋರ ಮೋಟ್ ವೇಸ್ಟ್ ಆಗುತ್ತೆ ಕಾಂಗ್ರೆಸ್ ವೇಸ್ಟ್ ಆಗುತ್ತೆ ಅಂತ ಒಂದಕ್ಷಣ ಕಾರ್ಯಕರ್ತರು ಏನ್ ಮಾಡ್ತಾರೆ ಟುವರ್ಡ್ಸ್ ಜೆಡಿಎಸ್ ಈ ಸೋಮಶೇಖರ್ ಅಲ್ಲಿ ಹೋದ್ಮೇಲೆ ಈ ಕಸದು ಬೇರೆ ಬೇರೆ ವಿಚಾರ ಹೌದ್ ಬಿಜೆಪಿ ನಾಯಕರಿಗೇ ನೀವು ಓಟೆ ಕೇಳಬೇಡಿ ನಮ್ಮ ಪರವಾಗಿ ಸಮಸ್ಯೆ ಹೇಳಿಕೊಂಡು ಹೋದಂತ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಅಗ್ರೆಸಿವ್ ಆಗಿ ಅದು ಯಾರು ಈ ಸೋಮಶೇಖರ್ ವರ್ತನೆ ಸಹಿಸಿಕೊಳ್ಳಲಾಗದಂತ ಬಿಜೆಪಿಯ ಜವರಾಯಗೌಡ ಸೊ ಇದೇನಾಗ್ತಾ ಇತ್ತು ಯಶವಂತಪುರದಲ್ಲಿ ಒಂದ್ ರೀತಿ ಈಗ ಯಾರಿಗೆ ಯಶಸ್ಸು ಯಾರಿಗೆ ಜಯ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಬಟ್ ಎಲ್ಲಾ ಪೂರಕ ವಾತಾವರಣ ಜವರಾಯಿಗೌಡರು ನಿರ್ಮಾಣ ಆಗ್ತಿದೆ ಅನ್ನೋ ಚರ್ಚೆ ಬೇಸತ್ತ ಕಾಂಗ್ರೆಸ್ಗರು ಹ ನೊಂದಂತ ಬಿಜೆಪಿ ಇಬ್ರು ಕೂಡ ಅವರ ನಡಿಗೆ ಜೆಡಿಎಸ್ ಕಡೆಗೆ ಏನೋ ತರ ಟ್ರೆಂಡ್ ಸೆಟ್ ಆಗ್ತಿದೆ ಜೊತೆಗೆ ಒಂದ್ ರೀತಿ ಅನುಕಂಪ 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 ಅಂದ್ರೆ ಒಂದರ್ಧ ಸಿಟಿ ಒಂದರ್ಧ ಗ್ರಾಮೀಣ ಭಾಗ ಇದೆ ಈ ಕ್ಷೇತ್ರ ಸೊ ಗ್ರಾಮೀಣ ಭಾಗದಲ್ಲಿ ಕುಮಾರ ಹವಾ ಇದೆ ಕುಮಾರ್ ಸ್ವಾಮಿ ಹೇಳ್ತಾ ಇದ್ದಾರೆ ಇಲ್ಲಿ ಬಂದಂಗಲ್ಲಾ ಬಿಜೆಪಿ ಇದೆ ಏನ್ ಹೇಳ್ತಾ ಇದ್ರು ಕುಮಾರ ಸ್ವಾಮಿ ಪಂಚರತ್ನ ಟೈಮ್ ಲಿ ಹೇಳ್ತೀರಿ ಮನೆ ಏನಂತ ನಾನು ಸಿಎಂ ಆಗಿದ್ದಾಗ ಘೋಷಣೆ ಮಾಡಿದಂತ ಬಿಬಿಎಂಪಿ ಹಳ್ಳಿಗಳು ರೋಡ್ ಈಗ್ ಆಗ್ತಿ ರೋಡ್ ಹಾಕ್ತಿದ್ರೆ ಅವಾಗ ರೋಡ್ಗಳು ಈಗ ರೋಡ್ ಆಗ್ತಿದ್ರೆ ಅಷ್ಟು ಡೆವೆಲಪ್ ಮಾಡಿದ್ರು ನಿಮ್ ಶಾಸಕರು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಜೇರ ಜವರಾಯ್ ಗೆಲ್ಸಲೇಬೇಕು ಗೆಲ್ಲಿಸ್ಲೇಬೇಕು ಈ ಬಾರಿ ಈ ಭಾಗದಲ್ಲಿ ಎಲ್ಲಾ ಅಂದ್ರೆ ಇನ್ನು ಆ ಬಿಬಿಎಂಪಿ ಸೇರಿದ್ರೆ ಕೂಡ ಇನ್ನು ಹಳ್ಳಿಗಳ ತರನೇ ಇದಾವೆ ಡೆವಲಪ್ ಮಾಡಿಲ್ಲ ಇವರು ಅಂತ ಇಲ್ಲ ಅದೆಲ್ಲ ಆಗ್ತಾ ಇದೆ ಅದ ಅದೆಲ್ಲದರ ಜೊತೆಗೆ ಸೋಮಶೇಖರ್ ವಿರುದ್ಧ ಇರತಕ್ಕಂತ ಬಿಜೆಪಿಗರು ಸೋಮಶೇಖರ್ ವಿರುದ್ಧ ಸರಿಯಾದ ಕ್ಯಾಂಡಿಡೇಟ್ ಹಾಕ್ಲಿಲ್ವಲ್ಲ ಅನ್ನೋ ಕಾಂಗ್ರೆಸ್ಗರು ಎಲ್ರು ಸೇರ್ಕೊಂಡು ಗೌಡ್ರು ಜೈ ಅಂತಾರ ಒಂದ್ ರೀತಿಯ ಟ್ರೆಂಡ್ ಸೆಟ್ ಆಗ್ತದೆ ಬಟ್ ಫಲಿತಾಂಶ ಏನಾಗುತ್ತೆ ನೋಡಬೇಕು ನೋಡ್ಬೇಕು ಇದ್ ಇದ್ ಬಿಟ್ಟಾಕಿ ಸೈಡ್ಗೆ ಕೌಂಟ್ ಕೌಂಟಿಂಗ್ ದಿನ ಏನ್ ಬರುತ್ತಲ್ಲ ವೋಟ್ ಏನ್ ಆಗ್ತಾರೆ ಕೌಂಟಿಂಗ್ ಏನ್ ಬರುತ್ತೆ ಅದೇ ಫೈನಲ್ ಫೈನಲ್ ಆಗುತ್ತೆ ಅಂತ ನೋಡ್ಬೇಕು ಅದೇನಾಗುತ್ತೆ ಶೇಖರ್ ನಿಮ್ಮ ಪ್ರಕಾರ ಯಶವಂತಪುರದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಹಾಗೆ ಯಾರಿಗೆ ಯೋಗ್ಯತೆ ಇದೆ ಗೆಲ್ಲಿಕ್ಕೆ ಎಸ್ ಕಾಮೆಂಟ್ ಮಾಡಿ ನಮ್ಮ ಇನ್ನೊಂದು ಮತ್ತೊಂದು ಪ್ರಶ್ನೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಈ ರಾಜ್ಯಕ್ಕೆ ಈ ರಾಜ್ಯದಲ್ಲಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಕಾಮೆಂಟ್ ಮಾಡಿ ಒಂದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯತೆ ಇದೆ ಎಮ್ ಎಲ್ ಎ ಆಗೋದಕ್ಕೆ ಯಾರು ಒಳ್ಳೆಯವರು ನಿಮ್ಮ ಕ್ಷೇತ್ರದಲ್ಲಿ ಅವ್ರು ಆಯ್ಕೆ ಆದರೆ ನಿಮ್ಮ ಕ್ಷೇತ್ರ ನಿಮಗೆ ಒಳ್ಳೆದಾಗುತ್ತೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಪಕ್ಷ ಜಾತಿ ಮತ ಕುಲ ಯಾವುದನ್ನು ನೋಡದೆ ಎಲ್ಲವನ್ನು ಬಿಟ್ಟು ಅಭ್ಯರ್ಥಿಯನ್ನು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಯೋಗ್ಯರ್ಗೆ ಮತ ಹಾಕಿ ಅಯೋಗ್ಯರಿಗೆ ಮತ ಹಾಕ್ಬೇಡಿ ವಿಧಾನಸೌಧಕ್ಕೆ ಯೋಗ್ಯರ್ನ ಕಳಿಸಿ ಲೂಟಿ ಮಾಡೋರ್ನ ದೋಚರ್ನ ಕ್ರಿಮಿನಲ್ಗಳನ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರು ಕೂತ್ರೆ ಯೋಗ್ಯವಾದಂತ ಸರ್ಕಾರ ಬರುತ್ತೆ ಹಾಗಾಗಿ ಯೋಗ್ಯರು ಯೋಗ್ಯತೆ ಇರೋರು ಓಟ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ